ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಫಿಲ್ಮಿ ಹೈದಾ ಯೂಟ್ಯೂಬ್ ಚಾನೆಲ್. ಒಂದು ಚಿತ್ರರಂಗ ಅಂದ್ರೆ ದಿನದಿಂದ ದಿನಕ್ಕೆ ಹೊಸ ಸುದ್ದಿಗಳು ಹರಿದಾಡ್ತಾ ಇರುತ್ತೆ. ಸಿನಿಮಾ ಆಸಕ್ತರಿಗೆ ಸಾಕಷ್ಟು ವಿಷಯಗಳು ಕೆಲವೊಮ್ಮೆ ಗೊತ್ತಾಗೋದಿಲ್ಲ. ಹಾಗಾಗಿ ಫಿಲ್ಮಿ ಹೈದಾ ಚಾನೆಲ್ನಲ್ಲಿ ವೀಕ್ಲಿ ಸ್ಯಾಂಡಲ್ವುಡ್ ಕಾರ್ಯಕ್ರಮದ ಮೂಲಕ ವಾರದ ಸ್ಯಾಂಡಲ್ವುಡ್ ನ್ಯೂಸ್ನ ನಿಮ್ಮೊಂದಿಗೆ ಹಂಚಿಕೊಳ್ತೀವಿ. ಈ ವಾರ ವೀಕ್ಲಿ ಸ್ಯಾಂಡಲ್ವುಡ್ನ ಹೈಲೈಟ್ಸ್ ಇಲ್ಲಿದೆ. ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅಭಿನಯದ ಗೋಸ್ಟ್ ಚಿತ್ರ ಲಾಂಚ್ ಆಗಿದೆ. ಪತ್ನಿ ಗೀತಾ ಶಿವರಾಜ್ಕುಮಾರ್ ಚಿತ್ರದ ಮೊದಲ ದೃಶ್ಯಕ್ಕೆ ಕ್ಲ್ಯಾಪ್ ಮಾಡಿದ್ದಾರೆ. ಬೆಂಗಳೂರಿನ ಮಿನರ್ವಾ ಮಿಲ್ಸ್ನಲ್ಲಿ ಚಿತ್ರೀಕರಣಕ್ಕಾಗಿ ಅದ್ದೂರಿ ಸೆಟ್ ಕೂಡ ರೆಡಿಯಾಗಿದೆ. ನಿರ್ದೇಶಕ ಶ್ರೀನಿ ಈ ಮೂಲಕ ಹೊಸ ರೀತಿ ಕಥೆಯನ್ನು ಡೈರೆಕ್ಟ್ ಮಾಡುತ್ತಿದ್ದಾರೆ. ಸುಮಾರು 3 ಕೋಟಿ ವೆಚ್ಚದಲ್ಲಿ ಚಿತ್ರಕ್ಕೆ ಮೋಹನ್ ಬಿಕೆರೆ ಕಲಾ ನಿರ್ದೇಶನದಲ್ಲಿ ಸೆಟ್ ಹಾಕಲಾಗಿದೆ. ಮೈಸೂರಿನಲ್ಲೂ 4 ರೀತಿಯ ಸೆಟ್ ಅನ್ನು ಹಾಕಲಾಗಿದೆ. ಆದರೆ ಮೊದಲ ಹಂತದ ಚಿತ್ರೀಕರಣ ಮಿನರ್ವಾ ಮಿಲ್ಸ್ ಜೈಲ್ ಸೆಟ್ಟಿನಲ್ಲಿಯೇ ಹೆಚ್ಚು ಕಡಿಮೆ 24 ದಿನದವರೆಗೆ ಸಿನಿಮಾ ಶೂಟಿಂಗ್ ಪ್ಲಾನ್ ಆಗಿದೆ. ಈ ಚಿತ್ರದಲ್ಲಿ ನಟ ಅಭಿಜಿತ್, ಪ್ರಶಾಂತ್ ನಾರಾಯಣ್, ದತ್ತಣ್ಣ, ಸತ್ಯಪ್ರಕಾಶ್ ಹೀಗೆ ಇನ್ನೂ ಹಲವು ಕಲಾವಿದರು ಅಭಿನಯಿಸಲಿದ್ದಾರೆ. ಗಂಧದ ಗುಡಿ. ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಬೆಳ್ಳಿತೆರೆ ಮೇಲೆ ದರ್ಶನ ನೀಡುತ್ತಿದ್ದಾರೆ. ಈ ಕಾರಣಕ್ಕಾಗಿಯೇ ಗಂಧದ ಗುಡಿ ಕನ್ನಡ ಚಿತ್ರರಂಗಕ್ಕೆ ಅಪ್ಪು ಅಭಿಮಾನಿಗಳಿಗೆ ವಿಶೇಷ ಸಿನಿಮಾ. ಗಂಧದ ಗುಡಿ ಬಿಡುಗಡೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿವೆ. ಈ ಬೆನ್ನಲ್ಲೇ ತೆರೆಮರೆಯಲ್ಲಿ ಸಿನಿಮಾ ಬಿಡುಗಡೆಗೆ ಸಕಲ ಸಿದ್ಧತೆಗಳು ಆರಂಭ ಆಗಿದೆ. ಈಗಾಗಲೇ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದ್ದು ಜನರಿಂದ ಮೆಚ್ಚುಗೆ ಗಳಿಸಿದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಗಲಿ ಇದೇ ತಿಂಗಳು ಅಕ್ಟೋಬರ್ 29ಕ್ಕೆ 1 ವರ್ಷ ಕಳೆಯುತ್ತದೆ. ಒಂದು ದಿನ ಮುನ್ನ ಅಕ್ಟೋಬರ್ 28ರಂದು ಗಂಧದ ಗುಡಿ ವಿಶ್ವದಾದ್ಯಂತ ರಿಲೀಸ್ ಆಗುತ್ತಿದೆ. ಈ ಬೆನ್ನಲ್ಲೇ ಅಭಿಮಾನಿಗಳು ಕರ್ನಾಟಕದಾದ್ಯಂತ ವಿನೂತನ ಪ್ರಚಾರ ಮಾಡಲು ಮುಂದಾಗಿದ್ದಾರೆ. ಭೋಜನಪ್ರಿಯ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಕರ್ನಾಟಕದಾದ್ಯಂತ ವಿನೂತನ ಪ್ರಚಾರ ಮಾಡಲು ಸಜ್ಜಾಗಿದ್ದು ಅಪ್ಪು ಹೆಸರಲ್ಲಿ ಫುಡ್ ಫೆಸ್ಟಿವಲ್ ನಡೆಯಲಿದೆ. ಅಕ್ಟೋಬರ್ 22 ಹಾಗೂ 23ರಂದು ಈ 2 ದಿನಗಳ ಕಾಲ ಫುಡ್ ಫೆಸ್ಟಿವಲ್ ನಡೆಯಲಿದೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಪುನೀತ್ ಫುಡ್ ಫೆಸ್ಟಿವಲ್ ಅನ್ನು ಆಯೋಜಿಸಲಾಗಿದೆ. ಪ್ರತಿ ಜಿಲ್ಲೆಯಲ್ಲೂ ಎಷ್ಟು ಸಾಧ್ಯವೋ ಅಷ್ಟು ಹೋಟೆಲ್ಗಳಲ್ಲಿ ಪುನೀತ್ ರಾಜ್ಕುಮಾರ್ ಇಷ್ಟಪಡುತ್ತಿದ್ದ ಆಹಾರವನ್ನು ಸಿದ್ಧಪಡಿಸಲಾಗುತ್ತದೆ. ಈ ಮೆನುಗಳಿಗೆ ಫ್ಲೇವರ್ಸ್ ಆಫ್ ಗಂಧದ ಗುಡಿ ಎಂದು ಹೆಸರಿಡಲಾಗಿದೆ. ನಿರ್ದೇಶಕ ಪ್ರೇಮ್ ದೊಡ್ಡದಾಗಿ ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ. ಏಕ್ಲವ್ಯ ಚಿತ್ರ ರಿಲೀಸ್ ಬೆನ್ನಲ್ಲೇ ಧ್ರುವ ಸರ್ಜರಿಗೆ ಪ್ರೇಮ್ ನಿರ್ದೇಶನ ಮಾಡುತ್ತಾರೆ ಎನ್ನುವ ಸುದ್ದಿ ಹೊರಬಂದಿತ್ತು. ಈಗ ಧ್ರುವ ಸರ್ಜಾ ಜೊತೆ ಮಾಡುತ್ತಿರುವ ಚಿತ್ರಕ್ಕೆ ದುಬಾರಿ ಸೆಟ್ ಒಂದನ್ನು ಹಾಕುತ್ತಿದ್ದಾರೆ ಎನ್ನಲಾಗಿದೆ. ಸಿಗೇಹಳ್ಳಿ ಸಮೀಪ 70ರ ದಶಕದ ಸೆಟ್ ಅನ್ನು ಹಾಕಲಾಗಿದೆ. ಈ ಸಿನಿಮಾವನ್ನು KVN ಪ್ರೊಡಕ್ಷನ್ ಹೌಸ್ ನಿರ್ಮಾಣ ಮಾಡಲಿದೆ. ಸಿನಿಮಾವನ್ನು ವಿಭಿನ್ನ ರೀತಿಯಲ್ಲಿ ಪ್ರಚಾರ ಮಾಡಿ ಜನರಿಗೆ ತಲುಪಿಸೋದ್ರಲ್ಲಿ ನಿರ್ದೇಶಕ ಪ್ರೇಮ್ ಮೊದಲ ಸ್ಥಾನದಲ್ಲಿ ಇರ್ತಾರೆ. ಇದೇ ತಿಂಗಳು ಅಕ್ಟೋಬರ್ 20ರಂದು ಸಂಜೆ 5 ಗಂಟೆಗೆ ಈ ಸಿನಿಮಾದ ಟೈಟಲ್ ಟೀಸರ್ ಅನ್ನು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನ ಓರಿಯನ್ ಮಾಲ್ನಲ್ಲಿ ಈವೆಂಟ್ ಮೂಲಕ ಬಿಡುಗಡೆ ಮಾಡುತ್ತಿದ್ದಾರೆ. ಪ್ರೇಮ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ನಡುವೆ ಕೆಲವು ದೊಡ್ಡ ದೊಡ್ಡ ನಟರಾದ ಮೋಹನ್ ಲಾಲ್, ಸಂಜಯ್ ದತ್, ವಿಜಯ್ ಸೇತುಪತಿ ಮತ್ತು ಹಿಂದಿ ಚಿತ್ರರಂಗದ ಬಹುಬೇಡಿಕೆಯ ವಿತರಕರಾದ ಅನಿಲ್ ದದಾನಿ ಅವರನ್ನು ಭೇಟಿ ಮಾಡಿ ಹಂಚಿಕೊಂಡ ಕೆಲವು ಫೋಟೋಗಳು ಕುತೂಹಲವನ್ನುಂಟು ಮಾಡಿದೆ. ಕಾಂತಾರ. ಈಗ ಸಿನಿಮಾಗಳು 1 ವಾರ ಓಡಿದ್ರೆ ಹೆಚ್ಚು, ಅದು ಮೊದಲೆರಡು ದಿನ ಹೌಸ್ಫುಲ್ ಅಷ್ಟೇ ನೋಡಬಹುದು. ಆದರೆ ಕಾಂತಾರ ಸಿನಿಮಾ ಕರ್ನಾಟಕ ಅಲ್ಲದೆ ಬೇರೆ ರಾಜ್ಯ ಹಾಗೂ ವಿದೇಶಗಳಲ್ಲೂ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಈ ಶುಕ್ರವಾರದಿಂದ ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿಯಲ್ಲೂ ಬಿಡುಗಡೆಯಾಗಿದ್ದು ಸುಮಾರು 2,500 ಸ್ಕ್ರೀನ್ಗಳಲ್ಲಿ ತೆರೆ ಕಂಡಿದೆ ಎಂಬ ಮಾಹಿತಿ ಇದೆ. ಮೊನ್ನೆಯಿಂದ ಒಂದು ವಿಡಿಯೋ ವೈರಲ್ ಆಗ್ತಿದೆ. ನಿರ್ದೇಶಕ ರಿಷಬ್ ಶೆಟ್ಟಿ ಹಿಂದಿ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಮಾಡೋ ನಿಟ್ಟಿನಲ್ಲಿ ಪ್ರಮೋಷನ್ ವಿಚಾರವಾಗಿ ಅಲ್ಲಿ ಇಂಟರ್ವ್ಯೂ ಒಂದರಲ್ಲಿ ನಿರೂಪಕ ರಿಷಬ್ ಶೆಟ್ಟಿ ಅವರನ್ನು ತಬ್ಬಿಕೊಂಡು ಕಾಲಿಗೆ ಬಿದ್ದು ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಹೊಗಳಿದ್ರು. ಕನ್ನಡ ಚಿತ್ರಗಳು ಪ್ರತಿ ವಾರ ಬೆಳ್ಳಿತೆರೆ ಮೇಲೆ ಬಿಡುಗಡೆಯಾಗುತ್ತವೆ. ಈ ವಾರ ಬಿಡುಗಡೆಯಾದ ಚಿತ್ರಗಳ ಪಟ್ಟಿ ಇಲ್ಲಿದೆ. ಇಂದ್ರಜಿತ್ KK ನಿರ್ದೇಶನದ ಸಸ್ಪೆನ್ಸ್ ಥ್ರಿಲ್ಲರ್ 3.0, ಶಾಹುರಾಜ್ ಸಿಂಧೆ ನಿರ್ದೇಶನದ ಆಕ್ಷನ್ ಸ್ಪೋರ್ಟ್ಸ್ ಡ್ರಾಮಾ ಚಾಂಪಿಯನ್, ಬಾಹುಬಲಿ ನಿರ್ದೇಶನದ ರೊಮ್ಯಾಂಟಿಕ್ ಕಾಮಿಡಿ ಡ್ರಾಮಾ MRP ಹಾಗೂ ಸಂತೋಷ್ ಗೋಪಾಲ್ ನಿರ್ದೇಶನದ ರೊಮ್ಯಾಂಟಿಕ್ ಕಾಮಿಡಿ ಶುಭಮಂಗಳ ಈ ವಾರ ತೆರೆ ಕಂಡ ಚಿತ್ರಗಳು. ಇದಿಷ್ಟು ಈ ವಾರದ ಸ್ಯಾಂಡಲ್ವುಡ್ ಹೈಲೈಟ್ ನ್ಯೂಸ್ಗಳು. ಪ್ರತಿ ಶನಿವಾರ ಸ್ಯಾಂಡಲ್ವುಡ್ನಲ್ಲಿ ನಡೆಯೋ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆಯೇ ಸಿನಿಮಾಗಳ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಾರ ಮತ್ತೆ ಸಿಗೋಣ.